ನಮಸ್ಕಾರ ವೀಕ್ಷಕರೇ ತೇಜತ್ತುಂಗಭದ್ರದ ಮಗದೊಂದು ವಿಶೇಷತೆಯೊಂದಿಗೆ ನಿಮ್ಮ ಮುಂದೆ ಇಸ್ಲಾಮೋಫೋಬಿಯಾ ಅಂತ ಹೇಳುವಂತಹ ಒಂದು ಪಾರಿಭಾಷಿಕ ಶಬ್ದ ಇದೆ ಅಂದರೆ ಎಲ್ಲ ಪಿಡುಗುಗಳಿಗೂ ಎಲ್ಲ ತೊಂದರೆಗಳಿಗೂ ಇಸ್ಲಾಮೇ ಕಾರಣ ಎಲ್ಲ ಕೆಡುಕುಗಳಿಗೂ ಇಸ್ಲಾಮೇ ಕಾರಣ ಈ ರೀತಿಯ ಒಂದು ಪ್ರಿಜಿಡಿಸ್ ಅಥವಾ ಪೂರ್ವಾಗ್ರಹ ಏನಿದೆ ಇದನ್ನು ಇಸ್ಲಾಮೋಫೋಬಿಯಾ ಅಂತ ಹೇಳಿ ಕರೀತಾರಂತೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಪಾರಿಭಾಷಿಕ ಶಬ್ದ ಭಾರತದಲ್ಲಿ ಇದು ಬಹುವಾಗಿ ಇದೆ ಅಂತ ಹೇಳುವಂತಹ ಒಂದಷ್ಟು ಜನರ ಒಂದು ಪಂಥ ಇದೆ ಇಲ್ಲ ಭಾರತದಲ್ಲಿ ಹಾಗೇನು ಇಲ್ಲ ಎಲ್ಲ ಪ್ರಾಕ್ಟಿಕಲ್ ಆಗಿ ನೋಡ್ತಾರೆ ಆ ರೀತಿ ಹೇಳುವಂತಹ ಮತ್ತೊಂದು ಪಂಥವಿದೆ ಈ ಎರಡೂ ಎಕ್ಸ್ಟ್ರೀಮ್ಗಳು ಏನೇ ಇರಲಿ ಆದರೆ ಇಸ್ಲಾಮೋ ನಿಮ್ಮ ಕಾದಂಬರಿಯಲ್ಲಿ ಇಲ್ಲ ಇದ್ರ ಬಗ್ಗೆ ವಿವರಣೆ ಕೊಡಿ ಅಂತ ಹೇಳಿ ಒಂದು ಸಂದರ್ಶನದಲ್ಲಿ ವಸುಧೇಂದ್ರರಿಗೆ ಪ್ರಶ್ನೆ ಕೇಳಲಾಗತ್ತೆ ಆಗ ಅವ್ರು ಹೇಳ್ತಾರೆ ಇಲ್ಲ ನನಗದೆಲ್ಲ ಮುಖ್ಯನೇ ಆಗಲ್ಲ ಅದು ನಾನು ಹಿಂದೂ ಇದನ್ನು ಹಿಂದೂ ಸಂಸ್ಕೃತಿಯನ್ನು ಅದರ ಗ್ಲೋರಿಫಿಕೇಷನ್ ಮಾಡಲಿಕ್ಕೆ ನಾನು ಬರೆದಿರೋದು ಅಲ್ಲ ಅದು ದೊಡ್ಡದು ಅಂತೇಳಿ ಹೇಳಿ ಬರಲಿ ಬರೆದಿರೋದು ಅಲ್ಲ ನನಗೆ ಕಥೆ ಮುಖ್ಯ ಅಂತ ಹೇಳುವಂತಹ ಮಾತನ್ನು ಹೇಳ್ತಾರೆ ಈ ನಿಟ್ಟಿನಲ್ಲಿ ಕಾದಂಬರಿಯ ಓದನ್ನು ಗಮನಿಸಿದಾಗ ಹೌದು ವಸುದೇಂದ್ರರಿಗೆ ನಿಜವಾಗ್ಲೂ ಕಥೆನೇ ಮುಖ್ಯ ಇನ್ನೇನೋ ಅವರಿಗೆ ಮುಖ್ಯ ಆಗಲ್ಲ ಆದ ಕಾರಣವೇ ಯಹೂದಿಗಳ ಮೇಲೆ ಆದಂತಹ ಅನ್ಯಾಯ ಅಲ್ಲಿಯ ಪೋರ್ಚುಗಲ್ ಕ್ರಿಶ್ಚಿಯನರ ಆ ಮುಸ್ಲಿಮ್ ದೇಶ್ ದ್ವೇಷ ಯಹೂದಿ ದ್ವೇಷ ಅವರ ಹಿಂಸಾಚಾರ ಅವರ ಕ್ರೌರ್ಯ ಇದೆಲ್ಲವೂ ಪಾರ್ಟಲ್ಲಿ ಎಷ್ಟು ವರ್ಣಿತವಾಗುತ್ತೋ ಅಷ್ಟೇ ಅದ್ಭುತವಾಗಿ ಭಾರತೀಯ ಮುಸ್ಲಿಮರ ಕ್ರೌರ್ಯ ಅವರ ಮತಾಂತರ ಅವರು ಕ್ರಿಶ್ಚಿಯನ್ರನ್ನು ಮುಸ್ಲಿಮರನ್ನಾಗಿ ಮತಾಂತರ ಮಾಡೋದಾಗಿರ್ಬೋದು ಎಲ್ಲ ವರ್ಣನೆ ಆಮೇಲೆ ಆ ಈ ಏನು ಮತಾಂತರ ಪ್ರಕ್ರಿಯೆಯ ವಿವರಗಳು ಇದೆಲ್ಲವನ್ನೂ ಯಾವುದೇ ಎಗ್ಗಿಲ್ಲದೆ ಬರೀತಾರೆ ಅವರು ಅದೇನು ಅವರಿಗೆ ವಿಶೇಷವಾದಂಥ ಭಯ ಇಲ್ಲ ಕೆಲವು ಕಾದಂಬರಿಕಾರರು ಅದನ್ನು ಪುಟಗಟ್ಟಲೆ ಬರೆದು ನಂತರ ಅದನ್ನು ಇಲ್ಲ ಇದು ವರದಿ ಆಯಿತು ಅಂಥೇಳಿ ಕಾರಣ ಕೊಟ್ಟು ತೆಗ್ದಿರುವುದು ಇದೆ ಅದನ್ನು ಮತ್ತೆ ಅವ್ರ ಸಂದರ್ಶನದಲ್ಲಿ ಹೇಳ್ಕೊಂಡಿರುವಂಥದ್ದು ಇದೆ ಬಹಳ ಪ್ರಮುಖ ಕಾದಂಬರಿಕಾರೆಲ್ಲ ಈ ರೀತಿ ಮಾಡಿದ್ದಾರೆ ಅಂದರೆ ವಸುಧೇಂದ್ರರಿಗೆ ಕಥೆ ಮುಖ್ಯ ಆಗತ್ತೆ ಬದಲಾಗಿ ಈ ಎಲ್ಲ ಯಾವುದೋ ಎಕ್ಸ್ಟ್ರೀಮ್ ವಾದಗಳು ಅತಿವಾದಗಳು ಉಗ್ರವಾದಗಳು ಉಗ್ರವಾದಂತಹ ವಾದಗಳು ಮುಖ್ಯ ಆಗಲ್ಲ ಅದಕ್ಕೆ ಬೇಕಾಗಿ ಕಥೆಯಲ್ಲಿ ಹಲವಾರು ವಿಶೇಷತೆಗಳನ್ನು ಅವರು ಕೊಡ್ತಾ ಹೋಗ್ತಾರೆ ಅದನ್ನು ಗಮನಿಸಬೇಕಾದಂಥದ್ದು ರ ಸಹೃದಯ ಓದಕರ ಕೆಲಸ ಆಗುತ್ತೆ ಸೊ ಇಲ್ಲಿ ಲೆಂಕ ಸೇವೆ ಆಗಿರ್ಬೋದು ಸತಿ ಹೋಗುವಂತಹ ಪದ್ಧತಿ ಆಗಿರ್ಬೋದು ಈ ಎಲ್ಲ ನಮ್ಮ ಸಮಾಜದ ಒಳಗೆ ಏನಿತ್ತು ಅಥವಾ ಜಾತಿ ಪದ್ಧತಿಯ ಆ ಕ ಒಂದು ಅಮಾನುಷ ಅಮಾನುಷೀಯ ಒಂದು ವರ್ತು ಪಡ್ಕೊಂಡಿತ್ತು ಅವಾಗ ಅದೊಂದು ತಿರುವು ಪಡ್ಕೊಂಡಿತ್ತು ಆ ಮಧ್ಯಯುಗದ ಹೊತ್ತಿನಲ್ಲಿ ಆ ಕಾಲಘಟ್ಟದಲ್ಲಿ ಅದನ್ನು ಕೂಡ ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಅವರು ವಿವರಿಸ್ತಾ ಹೋಗ್ತಾರೆ ಸತಿ ಹೋಗುವಂಥ ಪದ್ಧತಿಯಲ್ಲಿ ಒಂದು ಕ್ರಾಂತಿಯನ್ನು ಮಾಡ್ತಾರೆ ಒಂದು ಆಧುನಿಕ ಶಿಕ್ಷಣ ಪಡೆದಂಥ ಮನಸ್ಸು ಯಾವ ರೀತಿ ಯೋಚಿಸುತ್ತೆ ಆಮೇಲೆ ಅವನು ಕಲಾವಿದ ಆಗಿದ್ದರೆ ಅದನ್ನು ಕಲೆಯ ಮೂಲಕ ಯಾವ ರೀತಿ ಕಟ್ಟಿಕೊಡ್ಬೋದು ಅಂತ ಹೇಳೋದಕ್ಕೆ ತೇಜೋ ತುಂಗಭದ್ರದ ಆ ಘಟನೆ ತುಂಬ ಗಟ್ಟಿಯಾದ ಸಾಕ್ಷಿಯಾಗಿ ನಿಲ್ಲುತ್ತೆ ಬಹುತೇಕ ತೇಜೋ ತುಂಗಭದ್ರದಲ್ಲಿ ಸತಿಯನ್ನು ವಿವರಿಸಲಿಕ್ಕೆ ಸತಿ ಹೋಗುವಂಥ ಪದ್ಧತಿಯನ್ನು ವಿವರಿಸಲಿಕ್ಕೆ ತೆಂಬಕ್ಕ ಅಂತ ಹೇಳುವಂತಹ ಒಂದು ಪಾತ್ರವನ್ನು ಆ ರೀತಿ ಪೋಷಿಸ್ಕೊಂಡು ಹೋಗಿ ಅವಳು ಸತಿ ಹೋಗಿ ಸತ್ಯಕ್ಕ ಆಗಿ ಸತ್ಯಕ್ಕ ಆಗುವಾಗೆಲ್ಲ ನಮಗೆ ಕಾರಂತರ ಈ ಸರಸಮ್ಮನ ಸಮಾಧಿ ನೆನಪಾಗುತ್ತೆ ಅವಳು ಸಾಮಾನ್ಯ ಮಹಿಳೆ ಆದರೆ ಮಾಪಳ ತನ್ನ ಗಂಡ ಏನಿದ್ದಾನೆ ಅವನು ಮಲ್ಲಯುದ್ಧದಲ್ಲಿ ಸೋತಾಗ ಅವಳು ಸತಿ ಹೋಗ್ತಾಳೆ ಸತ್ಯಕ್ಕಾಗ್ತಾಳೆ ಅದನ್ನು ಮಾಡಿದ ನಂತರ ಮತ್ತೊಂದು ಹಂಪಮ್ಮ ಅಂತ ಹೇಳುವಂಥ ಏನು ಕಾದಂಬರಿಯ ಕೇಂದ್ರ ಪಾತ್ರ ಇದೆ ಅದನ್ನು ಕೂಡ ಸತಿಯ ತುದಿಯ ತನಕ ಹೋಗಿ ನೆನ ಬೆಂಕಿಗೆ ಹಾರಬೇಕು ಅನ್ನುವಾಗ ಅವಳು ಇಲ್ಲ ಅಂಥೇಳಿ ಬಂಡಾಯದ್ದು ವಾಪಸ್ ಬರುವಂತಹ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದಾರೆ ಈ ರೀತಿಯ ಒಂದು ಇದು ನಾವು ಅಂದ್ಕೊಳ್ತೇವೆ ಈ ರೀತಿ ಮಾಡಿಬಿಡಬೇಕು ಒಬ್ಬರು ಅಂಥೇಳಿ ಬಹುತೇಕ ವಾಸ್ತವ ಜಗತ್ತಿನಲ್ಲಿ ಇದು ಏನು ತುಂಬ ವಿರಳ ಅಂತ ಹೇಳಿ ಅನಿಸಿದರೂ ಕೂಡ ತೊಂದರೆ ಇಲ್ಲ ಕಾದಂಬರಿ ಅನ್ನುವಾಗ ಅದು ಕಲೆ ಕಲೆಯಲ್ಲಿ ವಾಸ್ತವ ಜಗತ್ತಿನ ವಿರಳಗಳು ಹೇಳಲ್ಪಟ್ಟಾಗ ಅದು ರಸಾಸ್ವಾದಕ್ಕೆ ಕಾರಣ ಆಗುತ್ತೆ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ಒಂದು ವಿಶೇಷತೆಯನ್ನು ಗಮನಿಸ್ಕೊಂಡು ಕಥೆಯೇ ಮುಖ್ಯ ಅಂತ ಹೇಳುವ ಒಂದು ಅವರ ಮಾತನ್ನು ಹಿನ್ನೆಲೆಯಾಗಿಟ್ಟುಕೊಂಡು ನಾವು ಕಾದಂಬರಿಯನ್ನು ಓದಿದಾಗ ಕನ್ನಡಕ್ಕೆ ಇದೆಂಥ ಮಹತ್ವದ ಕಾದಂಬರಿ ಅಂತ ಹೇಳುವಂಥದ್ದು ಅರಿವಾಗುತ್ತೆ ನಮಸ್ಕಾರ